ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗವನ್ನು ಟಾರ್ಗೆಟ್ ಮಾಡಿ ನಾಲ್ಕು ಜಿಲ್ಲೆಯಲ್ಲಿ ಹಲವು ವಿಧಾನಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಮಾಡಿ ಬಿ ಜೆ ಪರ ಮತ ಆಡಿದರು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಟಾರ್ಗೆಟ್ ಮಾಡಿರುವಂತಹದ್ದು ಬಿ ಜೆ ಪಿಯ ಸ್ಟ್ರಾಂಗ್ ಬೆಲ್ಟ್ ಆಗಿರುವಂತಹ ಕರಾವಳಿ ಭಾಗವನ್ನು ಹಾಗಾದರೆ ಕರಾವಳಿ ಭಾಗದ ಯಾವ್ಯಾವ ಕ್ಷೇತ್ರದಲ್ಲಿ ಇವತ್ತು ಸಮಾರಂಭದಲ್ಲಿ ಪ್ರಧಾನಿಗಳು ಭಾಗಿಯಾಗ್ತಾರೆ ಪ್ರಧಾನಿಗಳ ಲೆಕ್ಕಾಚಾರ ಏನು ಬನ್ನಿ ನೋಡ್ಕೊಂಡು ಬರೋಣ ಕಡಲನಗರಿ ಮಂಗಳೂರಿನಲ್ಲಿ ಇಂದು ಮೋದಿ ಮತಬೇಟೆ ದಕ್ಷಿಣ ಕನ್ನಡ ಉಡುಪಿ ಗಡಿ ಭಾಗದಲ್ಲಿ ಬೃಹತ್ ಸಮಾವೇಶ ಎರಡು ಜಿಲ್ಲೆಯ ಹದಿಮೂರು ಕ್ಷೇತ್ರಗಳನ್ನು ಪಡೆಯಲು ಮೋದಿ ಪ್ಲಾನ್ ಮಂಗಳೂರು ಹೊರವಲಯದ ಮುಲ್ಕಿಯ ಕೊಲ್ನಾಡ್ನ ಬೃಹತ್ ಸಮಾವೇಶದಲ್ಲಿ ಮೋದಿ ಇಂದು ಭಾಗಿಯಾಗಲಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಎರಡೂ ಜಿಲ್ಲೆಗಳ ಮಧ್ಯಭಾಗದಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದರಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಂದ ಲಕ್ಷಾಂತರ ಮಂದಿ ಆಗಮಿಸುವ ಗುರಿಯನ್ನು ಬಿಜೆಪಿ ಇಟ್ಕೊಂಡಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸುವ ಮೋದಿ ಏರ್ಪೋರ್ಟ್ ನಿಂದ ಹೆಲಿಕಾಪ್ಟರ್ ಮೂಲಕ ಮುಲ್ಕಿ ಬಳಿ ತಯಾರು ಮಾಡಿರುವ ಹೆಲಿಪ್ಯಾಡ್ಗೆ ಆಗಮಿಸುತ್ತಾರೆ ಅಲ್ಲಿಂದ ಒಂದು ಕಿಲೋ ರಸ್ತೆ ಮಾರ್ಗವಾಗಿ ಸಮಾವೇಶ ಸ್ಥಳಕ್ಕೆ ಹನ್ನೊಂದು ಗಂಟೆಗೆ ಆಗಮಿಸಲಿದ್ದಾರೆ ಕೇಸರಿಯ ಭದ್ರಕೋಟೆ ಎನ್ನಿಸಿಕೊಂಡಿರೋ ಈ ಎರಡೂ ಜಿಲ್ಲೆಗಳಲ್ಲಿ ಹದಿಮೂರು ಕ್ಷೇತ್ರಗಳಿದ್ದು ಅದರಲ್ಲಿ ಹನ್ನೆರಡು ಬಿಜೆಪಿಯ ವಶದಲ್ಲಿದೆ ಆ ಎಲ್ಲಾ ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋದರ ಜೊತೆಗೆ ಕಾಂಗ್ರೆಸ್ ಶಾಸಕ ಯುಟಿ ಖಾದರ್ನ್ನು ಸೋಲಿಸಿ ಆ ಕ್ಷೇತ್ರವನ್ನು ಪಡೆಯಲು ಬಿಜೆಪಿ ಪ್ಲಾನ್ ಮಾಡಿದೆ ಪುತ್ತೂರಿನಲ್ಲಿ ಬಿಜೆಪಿಯ ಬಂಡಾಯ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆಯಿಂದ ಬಿಜೆಪಿಗೆ ಹಿನ್ನಡೆಯಾಗುವ ಸಾಧ್ಯತೆ ಹಿನ್ನೆಲೆ ಮೋದಿ ಭೇಟಿ ಮಹತ್ವ ಪಡೆದಿದೆ ಮೋದಿ ಆಗಮನದಿಂದ ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ ಆದ್ದರಿಂದ ಮಂಗಳೂರು ನಗರ ಪೊಲೀಸರು ಬದಲಿ ಮಾರ್ಗ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ನಮೋ ಆರು ಕ್ಷೇತ್ರಗಳೇ ಮೋದಿ ಟಾರ್ಗೆಟ್ ಕರಾವಳಿಯಲ್ಲಿ ಸಡಿಲವಾಗ್ತಾ ಇರುವ ಬಿಜೆಪಿ ಹಿಡಿತ ಬಲಪಡಿಸಲು ಮೋದಿ ಪ್ಲಾನ್ ಮರಾಠ ನಾಮದಾರಿ ಮೀನುಗಾರ ಜನಾಂಗದ ಮತವೇ ಟಾರ್ಗೆಟ್ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಹಟ್ಟಿಕೇರಿಯಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಇಂದು ಪ್ರಧಾನಿ ಮೋದಿ ಇದ್ದು ಮೂಲ ಕಾರ್ಯಕರ್ತರ ನಾಯಕರ ಅಸಮಾಧಾನ ಇದೀಗ ತಣ್ಣಗಾಗುವ ಜೊತೆಗೆ ಬಿಜೆಪಿ ವಿರೋಧಿ ಅಲಿಯೂ ಮೋದಿ ಆಗಮನದಿಂದ ತಣ್ಣಗಾಗ್ತಾ ಇದೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಹಿಂದುತ್ವ ಪರೇಶ್ ಮೇಸ್ತಾ ಸಾವಿನ ಪ್ರಕರಣದ ಲಾಭದೊಂದಿಗೆ ಜಿಲ್ಲೆಯಲ್ಲಿ ಆರು ಕ್ಷೇತ್ರದಲ್ಲಿ ಐದು ಕ್ಷೇತ್ರವನ್ನು ತನ್ನದಾಗಿಸಿಕೊಂಡಿತ್ತು ಆದರೆ ಪರೇಶ್ ಮೇಸ್ತಾ ಸಾವಿನ ತನಿಖಾ ವರದಿಯಲ್ಲಿ ಸಹಜ ಸಾವು ಎಂದು ಸಿಬಿಐ ಬಿ ರಿಪೋರ್ಟ್ ನೀಡಿದ ನಂತರ ಬಿಜೆಪಿ ವಿರುದ್ಧ ಅಸಮಾಧಾನ ಜನರಲ್ಲಿ ಹೆಚ್ಚಾಗಿತ್ತು ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲೂ ಹಾಲಿ ಶಾಸಕರಿಗೆ ದೊರೆತಿದ್ದು ಹಲವು ನಾಯಕರಲ್ಲಿ ಮೂಲ ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟಾಗಿ ಪಕ್ಷದಿಂದಲೇ ಹಲವು ಕಾರ್ಯಕರ್ತರು ನಾಯಕರು ದೂರ ಉಳಿದಿದ್ರು ಆದರೆ ಇದೀಗ ಮೋದಿ ಜಿಲ್ಲೆಗೆ ಆಗಮಿಸುವ ಸಮಯ ನಿಗದಿಯಾಗ್ತಾ ಇದ್ದಂತೆ ಮೂಲ ಕಾರ್ಯಕರ್ತರು ಅಸಮಾಧಾನ ಹೊಂದಿದ ನಾಯಕರೊಂದಿಗೆ ಸಂಧಾನ ಮಾತುಕತೆ ನಡೆದಿದ್ದು ಇದೀಗ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಹಿಂದುತ್ವ ಮುಖ್ಯವೆಂದು ಮೂಲ ಕಾರ್ಯಕರ್ತರು ನಾಯಕರುಗಳು ಬಿಜೆಪಿಯತ್ತ ಮುಖ ಮಾಡಿದ್ದು ಪಕ್ಷದ ಅಭ್ಯರ್ಥಿಗಿಂತ ಮೋದಿ ಪರ ಪ್ರಚಾರ ಮಾಡುವ ಭರವಸೆ ನೀಡಿದ್ದು ಬಿಜೆಪಿಗೆ ಲಾಭವಾಗ್ತಾ ಇದೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಬಿಜೆಪಿಯ ಮೂಲ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದು ಅಪ್ಪಟ ಸುಳ್ಳು ಸಂಘದ ಸಂಸ್ಕಾರ ಪಡೆದಂತ ಯಾವುದೇ ಕಾರ್ಯಕರ್ತ ಕಾಂಗ್ರೆಸ್ಗೆ ಬೆಂಬಲಿಸುವುದಿಲ್ಲ ನಮ್ಮ ಬೆಂಬಲ ಏನಿದ್ರು ಹಿಂದುತ್ವಕ್ಕೆ ಮತ್ತೆ ರಾಷ್ಟ್ರೀಯತೆಗೆ ಬೇರೆ ಯಾವುದಕ್ಕೂ ಬೇರೆ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ನಾವು ಬೆಂಬಲಿಸುವುದಿಲ್ಲ ಜಿಲ್ಲೆಗೆ ಪ್ರಥಮ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ ಕಿತ್ತೂರು ಕ್ಷೇತ್ರದಲ್ಲೂ ಇಂದು ಪ್ರಧಾನಿ ಮೋದಿ ಹವ ರಾಜ್ಯದಲ್ಲಿ ದೊಡ್ಡ ಜಿಲ್ಲೆ ಹಾಗೂ ಅತಿ ಹೆಚ್ಚಿನ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದ ಜಿಲ್ಲೆ ಬೆಳಗಾವಿ ಕಳೆದ ವಾರ ಚಿಕ್ಕೋಡಿ ಲೋಕಸಭಾ ಹಲವಾರು ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಚುನಾವಣಾ ಪ್ರಚಾರ ಮಾಡಿದ ನರೇಂದ್ರ ಮೋದಿ ಈಗ ಕಿತ್ತೂರು ಮತಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ ಕಿರೂರಿನ ಸುತ್ತಮುತ್ತ ಬೈಲಹೊಂಗಲ ಖಾನಾಪುರ ಹಾಗೂ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಈ ಕ್ಷೇತ್ರಗಳಲ್ಲಿ ಕಮಲ ಅರಳಿಸುವ ಉದ್ದೇಶವೇ ಕಾರ್ಯಕ್ರಮದ ಹಿಂದಿನ ಮರ್ಮವಾಗಿದೆ ಅಕ್ಕಪಕ್ಕದ ಸವದತ್ತಿ ರಾಮದುರ್ಗ ಹಾಗೂ ಗೋಕಾಕ ಮತ ಕ್ಷೇತ್ರದಿಂದಲೂ ಜನರನ್ನ ಕರೆತಂದು ನಮೋ ಕಾರ್ಯಕ್ರಮಕ್ಕೆ ಮೆರಗು ತರುವ ನಿಟ್ಟಿನಲ್ಲಿ ಬೆಳಗಾವಿ ಬಿಜೆಪಿ ಕಾರ್ಯನಿರತವಾಗಿದೆ ಲಕ್ಷಾಂತರ ಜನ ಸೇರಿಸಿ ಬಿಜೆಪಿ ಅಲೆ ಸೃಷ್ಟಿಸಲು ಕಮಲ ಪಕ್ಷ ಪ್ಲಾನ್ ಮಾಡಿದೆ ಮೋದಿ ಮೇನಿಯಾ ಕರಾವಳಿ ಜಿಲ್ಲೆ ಕಿತ್ತೂರು ಕರ್ನಾಟಕದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಕಾದ್ ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ